माने हाल आज पत्र है। ಯಲಚೇನಹಳ್ಳಿ ಮೆಟ್ರೋಗು ಖಾದಿದೆ ಗಂಡಾಂತರ ನಿರ್ಮಾಣ ಹಂತದ ಕಟ್ಟಡ ತಂದ ಆಪತ್ತು ಕಣ್ಮುಚ್ಚಿ ಕುಳಿತ ಬಿಬಿಎಂಪಿ ಬೊಮ್ಮನಹಳ್ಳಿ ವಲಯ ಬಿಬಿಎಂಪಿ ಜಂಟಿ ಆಯುಕ್ತರೇ ಇತ್ತ ಗಮನ ಹರಿಸಿ ಮಾಡಲಿಲ್ಲ ಅಂದ್ರೆ ಅವರಿಗೂ ತೊಂದರೆ ಆಗುತ್ತೆ ಒಂದು ದಿವಸ ಮತ್ತೆ ದಿನಕ್ಕೆ ದಿನಕ್ಕೆ ಅದು ಒಂದು ಬಿರುಕನ್ನು ಬಿಡ್ತಾ ಇದೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದಿಸಲ್ಲ ಒಂದಿಸ ಪ್ರಾಬ್ಲಮ್ ಮಾಡೋದನ್ನ ಫೇಸ್ ಮಾಡಬೇಕಾಗುತ್ತೆ ಒಂದೊಂದು ದಿನ ಇರೋದು ಕಷ್ಟವಾಗಿದೆ ಮನೆಯಲ್ಲಿ ಅವರಿಗೂ ಸೇಫ್ ಆಗಿರುತ್ತೆ ಬೇರೆಯವರಿಗೂ ಕೂಡ ಅನುಕೂಲ ಆಗಿರುತ್ತೆ ಅಂತ ಬಿದ್ದು ಬಿಟ್ರೆ ಏನು ಮಾಡೋದು ಅಂತ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಬೆಂಗಳೂರಿನಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಲ್ಲಿ ನಿರ್ಲಕ್ಷ್ಯ ವಹಿಸಿ ಈಗಾಗಲೇ ಸಾಕಷ್ಟು ಅನಾಹುತಗಳಾಗಿದೆ ನಾವು ಕಳೆದ ಕೆಲವು ದಿನಗಳಲ್ಲೇ ಗಮನಿಸಿದ್ವಿ ಮೆಟ್ರೋ ಪಿಲ್ಲರ್ ಮೆಟ್ರೋ ಕನ್ಸ್ಟ್ರಕ್ಷನ್ ಹತ್ರ ಮೆಟ್ರೋ ಪಿಲ್ಲರ್ ಬಿದ್ದು ಇಬ್ಬರು ಜನರು ಪ್ರಾಣವನ್ನ ಕಳ್ಕೊಂಡಿರುವಂತದ್ದು ಅಂಥದ್ದೇ ಒಂದು ಸಿಚುಯೇಷನ್ ಇಲ್ಲಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ ಅಂಥ ಒಂದು ಜಾಗದಲ್ಲಿ ನಾನು ಇವಾಗ ಇದ್ದೀನಿ ನಾನೀಗ ಕೋಣನಕುಂಟೆ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಇಲ್ಲಿ ಯಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಈ ಮೆಟ್ರೋ ಲೈನ್ ಪಕ್ಕದಲ್ಲಿ ನನ್ನ ಹಿಂದೆ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಬೃಹತ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಇದರಗೋಸ್ಕರ ಇವರು ಇಲ್ಲಿ ಸುಮಾರು 80 100 ಅಡಿ ಬೇಸ್ಮೆಂಟ್ಗೆ ಅಂತ ತೋಡಿರುವಂಥದ್ದು ಇದು ಮೇನ್ ರೋಡ್ನ ಪಕ್ಕದಲ್ಲೇ ಈ ರೀತಿಯಾಗಿ ಸುಮಾರು 1 ಎಕರೆಯಷ್ಟು ಬೃಹತ್ ಜಾಗ ಒಂದು ದೊಡ್ಡ ಯಾವುದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಅಂತ ಇಷ್ಟು ಆಳದಲ್ಲಿ ಇವರು ತೋಡಿದ್ದಾರೆ ಇದರಿಂದ ಸಾಕಷ್ಟು ಅನಾಹುತಗಳು ಈಗಾಗಲೇ ಸಂಭವಿಸಿದೆ ಸುತ್ತಮುತ್ತಲಿನ 16 ಮನೆಗಳು ಬಿರುಕು ಬಿಟ್ಟು ನಿಂತಿದೆ ಆದರೆ ಇದಕ್ಕೆ ಯಾರ ಪರ್ಮಿಷನ್ ತಗೊಂಡು ಇವರು ಈ ರೀತಿಯಾಗಿ ತೋಡಕ್ಕೆ ಹೊರಟಿದ್ದಾರೆ ಜೊತೆಗೆ ಇಲ್ಲಿ ಪಕ್ಕದಲ್ಲಿರೋ ಮೆಟ್ರೋ ಲೈನ್ ಕೂಡ ಡೇಂಜರ್ನಲ್ಲಿದೆ ಬಿಬಿಎಂಪಿ ಅವರು ಇದಕ್ಕೆ ಪರ್ಮಿಷನ್ ಕೊಟ್ರ ಅಥವಾ ಕೊಟ್ಟರು ಯಾವ ರೀತಿಯಾಗಿ ಪರ್ಮಿಷನ್ ಕೊಟ್ಟರು ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸುತ್ತಮುತ್ತಲಿನ ಮನೆಗಳು ಬಿರುಕು ಬಿಟ್ಟು ನಿಂತಿದೆ ಇದರಿಂದಾಗಿ ಸುಮಾರು 100 ಅಡಿಗಿಂತ ಜಾಸ್ತಿನೇ ಇಲ್ಲಿ ತೋಡಿರುವಂಥದ್ದು ಸುಮಾರು 1 ಎಕರೆಯಷ್ಟು ಜಾಗ ಈ ರೀತಿ ಮೇನ್ ರೋಡ್ ಪಕ್ಕದಲ್ಲಿನೇ ತೋಡಿದ್ದಾರೆ ಇದರಿಂದ ಮೆಟ್ರೋ ಕೂಡ ಡೇಂಜರ್ನಲ್ಲಿದೆ ನಾವು ಕಳೆದ ಕೆಲವು ದಿನಗಳಲ್ಲೇ ಗಮನಿಸಿದ್ವಿ ಯಾವ ರೀತಿಯಾಗಿ ಮೆಟ್ರೋ ಅನಾಹುತದಿಂದ ಈ ರೀತಿಯಾಗಿ ಜನ ಪ್ರಾಣ ಕಳೆದುಕೊಂಡ್ರು ಅಂತ ಅದೇ ರೀತಿಯಾದ ಒಂದು ಸಿಚುಯೇಷನ್ ಇಲ್ಲಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ ಆದರೆ ಇದಕ್ಕೆ ಅಧಿಕಾರಿಗಳು ಏನು ಉತ್ತರವನ್ನು ನೀಡ್ತಾ ಇಲ್ಲ ಇದಕ್ಕೆ ಕರೆಕ್ಟ್ ಆಗಿ ಇವ್ರ ಹತ್ರ ಪರ್ಮಿಷನ್ ಇದೆಯಾ ಪರ್ಮಿಷನ್ ಸಿಕ್ಕರೂ ಕೂಡ ಯಾವ ರೀತಿಯಾಗಿ ಸಿಗುತ್ತೆ ಅಂತ ಈ ರೀತಿಯಾಗಿ ಮೇನ್ ರೋಡ್ ಕೂಡ ಇಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಬಿರುಕು ಬಿಟ್ಟು ಇದು ಕಟ್ಟಡ ಕುಸಿತ ಆಗೋ ಸಂಭಾವನೆ ಇದೆ ಈ ರೀತಿಯಾಗಿ ಇಷ್ಟು ಒಂದು ದೊಡ್ಡ ಒಂದು ನಿರ್ಲಕ್ಷ್ಯ ಇಲ್ಲಿ ಆಗ್ತಾ ಇದ್ರು ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಸರಿಯಾದ ಒಂದು ಲಕ್ಷ್ಯವನ್ನ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಯಾವುದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಗಲಿ ಮತ್ತೆ ಕಾನೂನು ಬಿಟ್ಟು ಯಾವುದು ಕ್ರಮ ಏನು ಆಗ್ತಾ ಇದೆ ಅದನ್ನೆಲ್ಲ ನಾವು ಸ್ಟಾಪ್ ಮಾಡೋದಕ್ಕೆ ಆಲ್ರೆಡಿ ಇವಾಗ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಆದರೂ ಕೂಡ ಕೆಲವೊಂದು ನಾಗರಿಕರು ಅದರದ್ದು ಏನು ಮುಂದೆ ಆಗುವಂಥ ಅವಘಡಗಳಿರ್ಬೋದು ಪ್ರಾಬ್ಲಮ್ಗಳನ್ನು ಲೆಕ್ಕಿಸದೆ ಅವರು ಕೆಲವೊಂದು ಕನ್ಸ್ಟ್ರಕ್ಷನ್ನ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಯಾರಿಗೂ ಅನುಕೂಲ ಆಗಲಿದೆ ಯಾಕಂದರೆ ನಾವು ಆಲ್ರೆಡಿ ನೋಡಿದ್ದೀವಿ ಈ ಲೋ ಲೈಯಿಂಗ್ ಏರಿಯಾ ಇರ್ಬೋದು ಇನ್ನೊಂದು ಡ್ರೈನ್ಸು ಈ ಕಡೆ ಜಾಗ ಬಿಡದೇ ಇರೋದು ಬಫರ್ ಜೋನ್ ಇಲ್ಲದೆ ಇರೋದು ಅದು ಎಲ್ಲರಿಗೂ ಮಳೆ ಬಂದಾಗ ನೀರನ್ನು ತಡೆಯೋಕ್ಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಮಸ್ಯೆ ಉಂಟಾಗಿದೆ ಸೊ ಇದೇ ಥರ ವೆಂಟಿಲೇಷನ್ಸು ಮತ್ತು ಗಾಳಿ ಬೆಳಕು ಬರಲಿ ಅಂತ ನಮ್ಮ ಏನು ಕಾನೂನುಗಳನ್ನು ರೂಪಿಸಿದ್ದಾರೆ ಎಲ್ಲ ಕಟ್ಟಡ ನಿರ್ಮಾಣ ಮಾಡೋರು ಅದನ್ನು ಪಾಲಿಸಬೇಕು ಇದರಿಂದ ಏನಾಗುತ್ತೆ ಮಾಡಲಿಲ್ಲ ಅಂದರೆ ಅವರಿಗೂ ತೊಂದರೆ ಆಗುತ್ತೆ ಮುಂದಿನ ದಿವಸ ಮತ್ತು ಬೇರೆ ಪಕ್ಕದವ್ರಿಗೂ ಕೂಡ ತೊಂದರೆ ಆಗುತ್ತೆ ಏನಾದರೂ ಎಮರ್ಜೆನ್ಸಿ ಆದಾಗ ಫೈರ್ ಸರ್ವಿಸಸ್ಸು ವೆಹಿಕಲ್ಸ್ ಬರೋದಕ್ಕೆ ಜಾಗ ಇರಲಿಲ್ಲ ಮತ್ತು ನಮ್ಮ ಡ್ರೈನ್ಸ್ಗಳೆಲ್ಲ ಸಿಲ್ಟ್ ಮಾಡಿ ಡಿಸಿಲ್ಟ್ ಮಾಡುವಾಗ ವೆಹಿಕಲ್ ಹೋಗೋಕ್ಕೂ ಜಾಗ ಇರಲಿಲ್ಲ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಅವರ ಏನು ಕಾನೂನು ವ್ಯಾಪ್ತಿಯಲ್ಲಿ ಪರ್ಮಿಷನ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದಿವಸ ಅಲ್ಲ ಒಂದಿವಸ
ಪ್ರಾಬ್ಲಮ್ ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಮತ್ತು ಕಾನೂನಿನಲ್ಲಿ ನಾವಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ಳುತ್ತೀವಿ ಇವತ್ತಿಲ್ಲ ನಾಳೆ ಅದನ್ನ ಫೇಸ್ ಮಾಡಬೇಕಾಗುತ್ತೆ ಅದರಿಂದ ಎಲ್ಲ ನಮ್ಮ ನಾಗರಿಕರು ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ವಿತಿನ್ ದಿ ನಮ್ಮ ಜೋನಲ್ ರೆಗ್ಯುಲೇಷನ್ಸ್ ಇರಬಹುದು ಟೌನ್ ಪ್ಲಾನಿಂಗ್ ನಿಯಮಾವಳಿಗಳ ಪ್ರಕಾರ ಕಟ್ಟಿದ್ರೆ ಅದು ಅವರಿಗೂ ಸೇಫ್ ಆಗಿರುತ್ತೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಿರುತ್ತೆ ಅಂತ ಹೇಳ್ತೀನಿ ಈ ನಿಟ್ಟಿನಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೂ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಎಸ್ ನೀವು ನೋಡ್ತಿರಬಹುದು ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಏನಿದೆ ಅದರ ಪಕ್ಕದಲ್ಲಿ ಇರುವಂತಹ ಒಂದು ಚಿಕ್ಕ ರೋಡ್ ಇದು ಇದು ಕೂಡ ಬಿರುಕು ಬಿಟ್ಟಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಈ ರೋಡ್ ಸಮೇತ ಬಿರುಕು ಬಿಟ್ಟು ಅದು ಬಿಲ್ಡಿಂಗ್ ವರೆಗೂ ಹೋಗಿರುವಂತದ್ದು ಇಷ್ಟು ಚಿಕ್ಕದಾಗಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಆಗುತ್ತೆ ಜೊತೆಗೆ ರೋಡ್ ಅಲ್ಲಿ ಇವಾಗ ಬಿರುಕು ಬಿಟ್ಟಿರುವಂತದ್ದು ಅಲ್ಲಿ ಬಿಲ್ಡಿಂಗ್ ಕೂಡ ಈ ಹಿಂದೆ ಮನೆ ಏನ್ ಕಾಣಿಸ್ತಾ ಇದೆ ಈ ರೀತಿಯಾಗಿ ಸುಮಾರು ಮನೆಗಳು ಇದೇ ರೀತಿಯಾಗಿ ಬಿರುಕು ಇದೇ ರೀತಿಯಾಗಿ ಇಲ್ಲಿ ಹಲವಾರು ಮನೆಗಳು ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಇಂದ ಎಫೆಕ್ಟ್ ಆಗಿ ಬಿಡುತ್ತಿದೆ ಸಂಪೂರ್ಣವಾಗಿ ಇಲ್ಲಿ ವಾಸ ಮಾಡಿರುವಂತಹ ಜನ ಅವರ ಕಷ್ಟಕ್ಕಾಗಿ ನಮ್ಮ ನ್ಯಾಷನಲ್ ಟಿವಿ ಇದನ್ನ ವರದಿ ಮಾಡುತ್ತೆ ಆ ವರದಿಗೆ ಸ್ಪಂದಿಸಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಪರಿಹಾರವನ್ನ ಕೊಟ್ಟಿದ್ದಾರೆ ಅಂತ ಅಲ್ಲಿಯ ನಿವಾಸಿಗಳು ಹೇಳುತ್ತಾರೆ ಅದೇನಂದ್ರೆ ಯಾರಿಗೋ ಲಂಚ ಕೊಟ್ಟು ಏನೋ ಮಾಡಿ ಒಟ್ಟಲ್ಲಿ ಈ ರೀತಿಯಾಗಿ ಪರಿಹಾರ ಸಿಕ್ಕಿದೆ ಅಂತ ಈಗ ಹೇಳ್ತಿರುವಂತದ್ದು ಅವ್ರಿಗೆಲ್ಲ ಒಂದು ಮೂರ್ ನಾಲ್ಕು ಮನೆಗಳಿಗೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ನಿವಾಸಿಗಳ ಜೊತೆಗೆ ಮಾತಾಡೋಕೆ ಪ್ರಯತ್ನ ಪಡ್ತೀವಿ ಅವಾಗ ಈ ಮಾತನ್ನ ಹೇಳ್ತಾರೆ ನ್ಯಾಷನಲ್ ಟಿವಿಯ ಕಾರ್ಯಾಚರಣೆಗೆ ಎಚ್ಚೆತ್ತುಕೊಂಡು ಈಗ ಈ ಜನರಿಗೆ ಪರಿಹಾರ ಕೊಡುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಆದ್ರೆ ಇಲ್ಲಿ ಕೇವಲ ಇಲ್ಲಿ ಸಮಸ್ಯೆ ಆಗಿರೋ ಈ ಮನೆಗಳಿಗೆ ಇಳಿಕೆಯಾಗಿ ಅಂತ ಏನೋ ಒಂದು ಸೆಟಲ್ಮೆಂಟ್ ಮಾಡಿ ಪರಿಹಾರ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಹೆಚ್ಚು ಕಮ್ಮಿ ನಮ್ಮ ಒಂದು ಮನೆಯ ಮುಂದೆ ಒಂದು 200 ಅಡಿ ಹೆಚ್ಚು ಕಮ್ಮಿ ಅಂದರೆ 4 ಮನೆ ಅದರ ಪಕ್ಕದಲ್ಲಿ 4 ಮನೆ ಈ ಥರ ಒಂದು ಬಿರುಕನ್ನು ಬಿಡ್ತಾ ಇದೆ ಮೇನು ಅದೇ ಸಮಸ್ಯೆ ಎಲ್ಲ ಇಂಜಿನಿಯರ್ಸು ನಾವು ಸುಮಾರು ಇಂಜಿನಿಯರ್ಸ್ಗಳೆಲ್ಲ ಬಂದು ಇದನ್ನು ಇಲ್ಲಿ ಭೇಟಿ ಮಾಡಿ ಅದನ್ನು ನೋಡಿದಾಗ ಎಲ್ಲ ಗಮನಿಸಿದಾಗ ಅದೇ ಒಂದು ಸಮಸ್ಯೆ ಅಂತ ಇವಾಗ ಕಂಡು ಬಂದಿದೆ ರಿಪೇರಿ ಮಾಡ್ತಾ ಇದ್ದೀವಿ ಮತ್ತೆ ದಿನಕ್ಕೆ ದಿನಕ್ಕೆ ಅದು ಒಂದು ಬಿರುಕನ್ನು ಬಿಡ್ತಾ ಇದೆ ಈಗಂತೂ ಒಂದೊಂದು ದಿನ ಇರೋದು ಕಷ್ಟವಾಗಿದೆ ಮನೆಯಲ್ಲಿ ಯಾವ ಟೈಮಲ್ಲಿ ಏನು ಏನಾಗುತ್ತೆ ಅಂತ ನಾವು ತುಂಬ ಒಂದು ಕ್ಷಣ ಕೂಡ ಕಳೀತಾ ಇದ್ದೀವಿ ಬಿಲ್ಡಿಂಗ್ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಏನಾದರೂ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಆ ಒಂದು ಇದರಲ್ಲಿ ಇದ್ದೀವಿ ದಯವಿಟ್ಟು ಇದನ್ನು ಏನಾಗುತ್ತೆ ಅವ್ರಿಗೆ ಗಮನ ತಂದೀವಿ ಅವರು ಇನ್ನೂ ಕುಲಂಕುಷವಾಗಿ ನಮಗೆ ಅದು ಏನು ಒಂದು ಪರಿಹಾರ ಅಥವಾ ಅದು ಏನು ಮಾಡ್ತಾರೆ ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಇವತ್ತು ನಾಳೆ ಗೊತ್ತಾಗ್ಬೋದು ಅನಿಸುತ್ತೆ ದಯವಿಟ್ಟು ತಾವು ಅದನ್ನು ಅದು ಸಂಬಂಧಪಟ್ಟ ಒಂದು ಅಧಿಕಾರಿ ಆಗಿರ್ಬೋದು ಆ ಒಂದು ಮಣಿಪಾಲ್ ಸೆಂಟರ್ ಹಾಸ್ಪಿಟ್ಲ್ ಅವ್ರ ಕಡೆಯಿಂದ ಆಗಿರ್ಬೋದು ದಯವಿಟ್ಟು ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿ ನಾನು ದಯವಿಟ್ಟು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಬಿಬಿಎಂಪಿಯ ಬೊಮ್ಮನಹಳ್ಳಿಯ ದಕ್ಷಿಣ ವಿಭಾಗಕ್ಕೆ ಸೇರುವಂತಹ ಜಾಗ ಇದು ಉತ್ತರಹಳ್ಳಿಯ ಉಪವಿಭಾಗ ಆಗುತ್ತೆ ಇದು ಇಲ್ಲಿ ವಸಂತ ನಗರ ಅನ್ನುವಂತಹ 197ನೇ ವಾರ್ಡ್ಗೆ ಸೇರುವಂತಹ ಜಾಗ ಇದು ಇಲ್ಲಿನ ಬಿಬಿಎಂಪಿ ಆಯುಕ್ತರು ಇದಕ್ಕೆ ಯಾವುದೇ ರೀತಿಯಾದ ಲಕ್ಷ್ಯವನ್ನ ವಹಿಸ್ತಾ ಇಲ್ಲ ಈ ರೀತಿಯಾಗಿ ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಇಲ್ಲಿ ಪಕ್ಕದಲ್ಲಿ ಕಟ್ಟುತ್ತಾ ಇದ್ದಾರೆ ಇದಕ್ಕೋಸ್ಕರ ಇಷ್ಟು ನೂರಾರು ಅಡಿಗಳನ್ನ ತೋಡ್ತಾ ಇದ್ರು ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಕ್ಯಾರೆ ಅಂತ ಇಲ್ಲ ಇಲ್ಲಿ ಸಾಕಷ್ಟು ಮನೆಗಳು ಇಲ್ಲಿ ಈ ರೀತಿಯಾಗಿ ನಿವಾಸಿಗಳಿಗೆ ತೊಂದರೆ ಆಗುತ್ತೆ ಅದನ್ನ ಸ್ಪಂದಿಸಿ ನಮ್ಮ ನ್ಯಾಷನಲ್ ಟಿವಿ ಇದನ್ನ ವರದಿ ಮಾಡಿದೆ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಚಾಲನೆಯಲ್ಲಿ ಇದೆ ಸುಮಾರು 1 ಎಕರೆಯಷ್ಟು ಜಾಗ ಈ ರೀತಿಯಾಗಿ ಇವರು ಸುಮಾರು 100ಕ್ಕಿಂತ ಹೆಚ್ಚು ಅಡಿ ತೋಡಿರುವಂಥದ್ದು ಬಿಬಿಎಂಪಿಯ ಕಮಿಷನರ್ಗೆ ಜಂಟಿ ಕಮಿಷನರ್ಗೆ ನಾವು ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಇವರು ನಮ್ಮ ಕರೆಯನ್ನ ತೆಗಿತಾ ಇಲ್ಲ ಈ ರೀತಿಯಾಗಿ ಒಂದು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ರೆ ಯಾವ ಅಧಿಕಾರಿಗಳು ಸ್ಪಂದಿಸುವಂತ ಕೆಲಸವನ್ನ ಮಾಡೋದಿಲ್ಲ ಏನಾದ್ರೂ ಸೆಟಲ್ಮೆಂಟ್ ಇದ್ರೆ ಮಾತ್ರ ಬೇಗ ಬಂದು ಅವ್ರಿಗೆ ಇವ್ರಿಗೆ ಜನರಿಗೆ ಮಣ್ಣು ಮುಗಿಸಿ ಇದನ್ನ ಮುಚ್ಚಾಕ್ಬಿಡ್ತಾರೆ ಹೊರತು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ನಾವು ಕೇಳೋದಕ್ಕೆ ಹೋದಾಗ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ಇವರು ಕೊಡೋದಿಲ್ಲ ಇದೇ ಸುಮಾರು ಬಾರಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರನ್ನ ತಲುಪೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಆದ್ರೆ ಯಾವುದಕ್ಕೆ ಕೂಡ ಈ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ
ಹಾಗಿದ್ರೆ ಇವರ ಕೆಲಸ ಏನು ಇವರಿಗೆ ಏನಕ್ಕೆ ಇಟ್ಟಿರೋದು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಯಾಕೆಂದ್ರೆ ಈ ರೀತಿಯಾದ ದೊಡ್ಡ ಸಮಸ್ಯೆಗಳಿಗೆನೇ ಇವರು ಒಂದು ಉತ್ತರವನ್ನ ನೀಡತಾ ಇಲ್ಲ ಇಲ್ಲಿ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂತದ್ದು ನಾವು ಅಲ್ಲಿ ಹಿಂದೆ ಮನೆಗಳಲ್ಲೂ ಕೂಡ ಸಾಕಷ್ಟು ಪಕ್ಕದಲ್ಲೇ ಇರುವಂತ ಮನೆಗಳಿಗೆ ಸಾಕಷ್ಟು ಎಫೆಕ್ಟ್ ಆಗಿದೆ ಇದು ಕೂಡ ಅಷ್ಟೇ ಹತ್ತರದಲ್ಲಿ ಇರುವಂತ ಒಂದು ಸಾರ್ವಜನಿಕ ಜಾಗ ಮೆಟ್ರೋ ಅನ್ನೋದು ಇಲ್ಲಿ ದಿನಕ್ಕೆ ಸಾವಿರಾರು ಜನ ಪ್ರಯಾಣ ಮಾಡುತ್ತಿರ್ತಾರೆ ಎಲ್ಲರ ಜೀವ ಕೂಡ ಈಗ ಡೇಂಜರ್ ನಲ್ಲಿ ಇದೆ ಇದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಯಾರು ಸ್ಪಂದನೆ ನೀಡತಾ ಇಲ್ಲ ಇದಕ್ಕೆ ಆ ಕನ್ಸ್ಟ್ರಕ್ಷನ್ ಅವರಂತೂ ತಲೆನೇ ಕೆಡಿಸ್ಕೋತಾ ಇಲ್ಲ ಏನ್ ಬೇಕಾದರೂ ಮಾಡಿ ಅನ್ನುವಂತ ಒಂದು ಉಡಾಫೆ ಉತ್ತರಗಳನ್ನು ಕೊಡ್ತಾರೆ ಆಮೇಲೆ ಮಾತ್ರ ಇವರು ಪರಿಹಾರ ಕೊಡೋದಕ್ಕೆ ಬರ್ತಾರೆ ಆದರೆ ಆಗುವಂತ ಅವಾಂತರವನ್ನ ತಪ್ಪಿಸುವಂತ ಈ ಹಂತದಲ್ಲಿ ಯಾರು ಕೂಡ ಇದಕ್ಕೆ ಸಹಕಾರ ನೀಡೋದಿಲ್ಲ ಜನರ ಕಷ್ಟಕ್ಕೂ ಕೂಡ ಯಾರು ಒಂದು ಸ್ಪಂದನೆಯನ್ನ ನೀಡೋದಕ್ಕೆ ಬರೋದಿಲ್ಲ ನೋಡಿದ್ರಲ್ಲ ಯಾವ ರೀತಿಯಾಗಿ ಜನಗಳಿಗೆ ಇವರು ಚಳ್ಳೆ ಹಣ್ಣು ತಿನ್ನಿಸೋ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂದೆ ಹಲವಾರು ಮನೆಗಳು ಬಿರುಕು ಬಿಟ್ಟಿರೋದನ್ನ ನೀವು ನೋಡಿದ್ರಿ ಅಲ್ಲಿನ ಮನೆಯವರಿಗೆ ಸುಮ್ಮನೆ ಅಷ್ಟು ಇಷ್ಟು ನೀವು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಬಾಯಿ ಮುಚ್ಚಿಸಿದ್ದಾರೆ ನಮ್ಮ ನ್ಯಾಷನಲ್ ಟಿವಿಯ ಒಂದು ಕಾರ್ಯಾಚರಣೆಯ ನಂತರ ಇಷ್ಟಾದರೂ ಕ್ರಮ ಕೈಗೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಮೇನ್ ಮೆಟ್ರೋ ಇರುವಂತದ್ದು ಇದಕ್ಕೆ ಯಾರಿಗಂತ ದುಡ್ಡು ಕೊಡ್ತಾರೆ ಎಷ್ಟು ಜನನ ಲೈಫ್ನ ಇವರು ಡೇಂಜರ್ ನಲ್ಲಿ ಹಾಕಿದ್ದಾರೆ ಇಲ್ಲಿ ಹಿಂದೆನೇ ಮೆಟ್ರೋ ಸ್ಟೇಷನ್ ಇರುವಂತದ್ದು ಇದರ ಪಕ್ಕದಲ್ಲೇ ಈ ಬಿಲ್ಡಿಂಗ್ ಇದೆ ಮೆಟ್ರೋ ಪಿಲ್ಲರ್ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಬಿರುಕು ಬಿಟ್ಟು ಬೀಳಬಹುದಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನ್ಯಾಷನಲ್ ಟಿವಿಯ ಕಾರ್ಯಾಚರಣೆಯ ನಂತರ ಅಧಿಕಾರಿಗಳು ಇಷ್ಟಾದರೂ ಒಂದು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿನ ಜನರಿಗೆ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಈ ಮೆಟ್ರೋಗೆ ಏನು ಪರಿಹಾರ ಕೊಡ್ತಾರೆ ಬಹುಶಃ ಯಾರಾದರೂ ಬಿದ್ದು ಸತ್ತ ಮೇಲೆ ಇದರಿಂದ ತೊಂದರೆ ಆದ್ಮೇಲೆ ಅವ್ರಿಗೆ ಪರಿಹಾರ ಕೊಡ್ತಾರೇನೋ ಬಹುಶಃ ಆದ್ರೆ ಅವರ ಜೀವ ವಾಪಸ್ ತಂದು ಕೊಡಕ್ಕೆ ಇವರಿಂದ ಸಾಧ್ಯವಾಗುತ್ತಾ ಈ ರೀತಿಯಾಗಿ ನಡೀತಾ ಇದ್ರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಆದ್ರೆ ನಮ್ಮ ನ್ಯಾಷನಲ್ ಟಿವಿ ಮಾತ್ರ ಇದಕ್ಕೆ ಬಿಡೋದಿಲ್ಲ ಇವರಿಗೆ ಕೇಳ್ತೀವಿ ಆಮೇಲೆ ಮೇಲಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡ್ತೀವಿ